ಸುಖ ಸಮೃದ್ಧಿ ಶಾಂತಿಗಳ ಪ್ರದಾತ ಪ್ರಥಮ ಪೂಜಿತ ವಿಘ್ನ ವಿನಾಯಕ. ಇನ್ನು ಗಣೇಶನನ್ನ ಪೂಜೆ ಮಾಡಿಕೊಂಡ್ರೆ ಒದಗದ ಯಾವುದೇ ಸುಖ ಸಂಪತ್ತು ಇಲ್ಲ ಅಂತ ಹೇಳಿದ್ರೆ ಸುಳ್ಳಲ್ಲ. ಗಣೇಶನನ್ನ ವಿಶೇಷವಾಗಿ ಆರಾಧನೆ ಮಾಡಿಕೊಳ್ಳೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಅಷ್ಟೇ ಅಲ್ಲ, ಅನೇಕ ಅನೇಕ ದೋಷಗಳು ಕೂಡ ನಿವಾರಿಸಿಕೊಳ್ಳಬಹುದು, ಮುಖ್ಯವಾಗಿ ಅದರಲ್ಲಿ ವಾಸ್ತುದೋಷ ಕೂಡ. ಮನೆಯಲ್ಲಿ ನಾವು ಯಾವುದೇ ಕೆಲಸ ಆರಂಭ ಮಾಡಿದ್ರೆ ವಿಘ್ನ ವಿನಾಯಕನನ್ನ ನೆನೆಸ್ತೀವಿ, ಪೂಜಿಸ್ತೀವಿ, ಆಮೇಲೆ ಧ್ಯಾನಿಸ್ಕೊಳ್ತೀವಿ, ಪ್ರಾರ್ಥಿಸಿಕೊಳ್ತೀವಿ. ಹೀಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಗಣೇಶನ ಮೂರ್ತಿ ಇದ್ದೇ ಇರುತ್ತೆ. ಅದು ಶುಭದಾಯಕ, ಮಂಗಳಪ್ರದಾಯಕ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮೂರ್ತಿಯಲ್ಲಿ ಗಣೇಶನ ಜೊತೆ ಮೋದಕ ಮತ್ತು ಮೂಷಕನಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾರೆ. ಮನೆಯ ವಾಸ್ತುದೋಷವನ್ನು ನಿವಾರಿಸಿಕೊಳ್ಳಲು ಗಣೇಶನ ಆರಾಧನೆಗೆ ಯಾವ ರೀತಿಯಲ್ಲಿ ಮೂರ್ತಿಯನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಶುಭ ಅಂದ್ರೆ ವಾಸ್ತುದೋಷ ನಿವಾರಣೆಗೆ ಗಣೇಶನನ್ನ ಪೂಜಿಸಿಕೊಳ್ಬೇಕು. ಹೌದು, ಮನೆಯಲ್ಲಿ ಸರಿಪಡಿಸಲಾಗದಂತಹ ವಾಸ್ತುದೋಷಗಳು ಇದ್ದಲ್ಲಿ ಅಲ್ಲಿ ನೀವು ಮೊದಲು ಪೂಜಿತನಾದ ಗಣೇಶನನ್ನ ಪೂಜಿಸುವ ಮೂಲಕ ವಾಸ್ತುದೋಷವನ್ನ ತೊಲಗಿಸಬಹುದು. ವಾಸ್ತು ಪ್ರಕಾರದ ಬಿಳಿ ಬಣ್ಣದ ಗಣೇಶ ಮೂರ್ತಿಯನ್ನ ಮನೆಯಲ್ಲಿ ಇಡೋದ್ರಿಂದ ವಾಸ್ತುದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ವಾಸ್ತು ಪ್ರಕಾರ ಸಿಂಧೂರ ಬಣ್ಣದ ಗಣಪತಿಯನ್ನ ಪೂಜಿಸಿಕೊಳ್ಳೋದ್ರಿಂದ ವಾಸ್ತುದೋಷಗಳು ನಿವಾರಣೆ ಆಗುತ್ತೆ. ಮನೆಯ ಮುಖ್ಯದ್ವಾರದ ಹಿಂಬದಿಯಲ್ಲಿ ಗಣೇಶನ ಮೂರ್ತಿಯನ್ನು ಇಡೋದ್ರಿಂದ ವಾಸ್ತುದೋಷ ನಿವಾರಣೆ ಆಗುತ್ತೆ. ಇನ್ನು ಮುಖ್ಯವಾಗಿ ವಾಸ್ತುದೋಷದಿಂದ ಪ್ರಭಾವಿತವಾಗಿರುವ ಮನೆಗೆ ಆ ನಿರ್ದಿಷ್ಟ ಭಾಗದಲ್ಲಿ ತುಪ್ಪವನ್ನ ಸಿಂಪಡಿಸಿ ಗೋಡೆ ಮೇಲೆ ಸ್ವಸ್ತಿಕವನ್ನ ಬರೆಯುವ ಮೂಲಕ ವಾಸ್ತುದೋಷಗಳಿಂದ ಪಾರಾಗಬಹುದು. ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ವಕ್ರತುಂಡ ಅಂದ್ರೆ ಗಣೇಶನ ವಿಗ್ರಹವನ್ನ ಮನೆ ಅಥವಾ ಕಚೇರಿಯಲ್ಲಿ ಯಾವುದೇ ಸ್ಥಳದಲ್ಲಿ ಇಡೋದರಿಂದ ದೋಷಗಳು ನಿವಾರಣೆ ಆಗ್ತವೆ, ಮುಖ್ಯವಾಗಿ ವಾಸ್ತುದೋಷಗಳು. ದೇವರ ವಿಗ್ರಹವನ್ನ ಇಡುವಾಗ ಅವರ ಮುಖವನ್ನ ಅಂದ್ರೆ ದೇವರ ವಿಗ್ರಹವನ್ನ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ಆಗ್ನೇಯ ಕೋನದಲ್ಲಿ ಇಡಬೇಡಿ, ಇಲ್ಲದಿದ್ದರೆ ಅದು ವ್ಯತಿರಿಕ್ತ ಪರಿಣಾಮಗಳನ್ನ ಬೀರಬಹುದು. ಹೀಗೆ ನಾವು ಮನೆಯಲ್ಲಿ ನಮ್ಮ ಇಷ್ಟಾರ್ಥ ನೀಡುವಂತಹ ದೇವರುಗಳ ಮೂರ್ತಿಗಳನ್ನ ಚಿತ್ರಪಟಗಳನ್ನ ಇಟ್ಕೊಳ್ತಾ ಇರ್ತೀವಿ ನಮ್ಮ ಭಕ್ತಿಯಾನುಸಾರ ಅಲ್ವೇ. ಹೀಗೆ ನಾವು ಗಣಪತಿಯನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ವಾಸ್ತುದೋಷಗಳು ನಿವಾರಿಸಿಕೊಳ್ಳಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.